ಹಾಯ್ ಮಕ್ಕಳೇ. ಹಾ ಮಕ್ಕಳೇ, ಈಗ ನಿಮ್ ಮುಂದೆ ಒಂದು ಟಿ ಎಲ್ ಎಂ ಇದೆಯಲ್ಲ, ನೋಡ್ತಾ ಇದ್ದೀರಾ? ಯಾವ ರೀತಿಯಾಗಿದೆ ಟಿ ಎಲ್ ಎಂ? ಚೆನ್ನಾಗಿದೆಯಲ್ಲ. ನಾವು ನಮ್ಮ ಶಾಲೆಯಲ್ಲಿ ಆಗಸ್ಟ್ 15ರಂದು ಯಾವ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು? ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ರಲ್ಲ, ಅದರ ಸವಿ ನೆನಪಿಗಾಗಿ ನಾವೆಲ್ಲ ಸೇರಿ ಟಿ ಎಲ್ ಎಂ ಅನ್ನು ಮಾಡಿದ್ದೀವಲ್ಲ. ಹಾ, ಈಗ ಈ ಟಿ ಎಲ್ ಎಂನ ಸಹಾಯದಿಂದ ನಮ್ಮ ಭಾರತ ದೇಶದ ಕೆಲವೊಂದು ರಾಷ್ಟ್ರೀಯ ಚಿಹ್ನೆಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಇಲ್ಲೆಲ್ಲ ನಾನೇನು ಮಾಡಿದ್ದೀನಿ, ರಾಷ್ಟ್ರೀಯ ಚಿಹ್ನೆಗಳನ್ನು ನೋಡ್ತಾ ಇದ್ದೀರಲ್ಲ, ಅದರ ಪಿಕ್ಚರ್ಸನ್ನು ಅಂಟಿಸಿದ್ದೀನಿ. ಈಗ ನಾವು ಒಂದೊಂದು ರಾಷ್ಟ್ರೀಯ ಚಿಹ್ನೆಯ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಮೊದಲಿಗೆ ನಮ್ಮ ರಾಷ್ಟ್ರ ಧ್ವಜ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ರಾಷ್ಟ್ರ ಧ್ವಜ. ಈ ಧ್ವಜದಲ್ಲಿ ಎಷ್ಟು ಬಣ್ಣಗಳಿದೆ? ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಬಣ್ಣಗಳಿವೆ. ಯಾವ್ದ್ಯಾವ್ದು? ಕೇಸರಿ, ಬಿಳಿ, ಹಸಿರು. ಹೌದು, ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಬಣ್ಣಗಳಿದೆ, ಕೇಸರಿ, ಬಿಳಿ ಮತ್ತು ಹಸಿರು. ಮೇಲ್ಭಾಗದಲ್ಲಿ ಕೇಸರಿ, ಮಧ್ಯಭಾಗದಲ್ಲಿ ಬಿಳಿ ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣ ಇದೆ. ಮತ್ತು ಬಿಳಿ ಬಣ್ಣದ ಮಧ್ಯದಲ್ಲಿ ಒಂದು ಚಕ್ರ ಇದೆ, ನೋಡ್ತಾ ಇದ್ದೀರಲ್ಲ, ಈ ಚಕ್ರವನ್ನು ಏನಂತ ಕರಿತೀವಿ? ಹೌದು, ಇದನ್ನು ನಾವು ಅಶೋಕ ಚಕ್ರ ಎಂದು ಕರೆಯುತ್ತೇವೆ. ಕೇಸರಿ ಬಣ್ಣವು ತ್ಯಾಗವನ್ನು, ಬಿಳಿ ಬಣ್ಣವು ಶಾಂತಿಯನ್ನು, ಹಸಿರು ಬಣ್ಣವು ಸಮೃದ್ಧಿಯನ್ನು ಸಾರುತ್ತದೆ. ಮತ್ತು ಈ ಚಕ್ರವು ಪ್ರಗತಿ ಮತ್ತು ಚಲನೆಯ ಸಂಕೇತ ಆಗಿದೆ. ಈಗ ನಮ್ಮ ದೇಶದ ರಾಷ್ಟ್ರ ಗೀತೆ ಯಾವುದು? ರಾಷ್ಟ್ರಗೀತೆ. ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣ ಮನ. ಜನಗಣ ಮನ ನಮ್ಮ ರಾಷ್ಟ್ರೀಯ ಗೀತೆ. ಇದನ್ನು ಯಾರು ಬರೆದಿದ್ದು? ರವೀಂದ್ರನಾಥ ಠಾಕೂರ್. ಇವರು ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಈಗ ನಮ್ಮ ಮುಂದಿನ ರಾಷ್ಟ್ರೀಯ ಚಿಹ್ನೆ ಇಲ್ಲಿ ಕಾಣಿಸ್ತದೆಯಲ್ಲ, ಸಿಂಹ, ಸಿಂಹ ಬೋದಿಗೆ. ಇದನ್ನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಎಷ್ಟು ಸಿಂಹ ಕಾಣಿಸ್ತಾ ಇದೆ ನಿಮಗೆ? ಮುಂದೆ ಮೂರು ಕಾಣಿಸ್ತಾ ಇದೆ, ಆದರೆ ಹಿಂದೆ ಇನ್ನೊಂದು ಸಿಂಹ ಇರುತ್ತೆ. ಒಟ್ಟು ನಾಲ್ಕು ಸಿಂಹ ಒಂದು ಪೀಠದ ಮೇಲೆ ಕುಳಿತುಕೊಂಡಿದೆ, ನೋಡ್ತಾ ಇದ್ದೀರಲ್ಲ. ಇಲ್ಲಿ ಸಹ ಒಂದು ಚಕ್ರ ಇದೆ, ಇದನ್ನು ನಾವು ಅಶೋಕ ಚಕ್ರ. ನಮ್ಮ ಧ್ವಜದಲ್ಲಿ ನೋಡಿದ್ರಲ್ಲ, ಅಶೋಕ ಚಕ್ರ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಏನಂತ ಬರೆದಿದ್ದಾರೆ? ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ. ಇದು ನಮ್ಮ ರಾಷ್ಟ್ರೀಯ ಲಾಂಛನ. ಇದು ನಮ್ಮ ರಾಷ್ಟ್ರ ಲಾಂಛನ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಒಂದೇ ಮಾತ್ರ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ರಾಷ್ಟ್ರೀಯ ಗೀತೆ. ನಮ್ಮ ರಾಷ್ಟ್ರೀಯ ಗೀತೆ ಯಾವುದು? ಒಂದೇ ಮಾತರಂ. ಇದನ್ನು ಯಾರು ಇದ್ದು? ಬಂಕಿಂ ಚಂದ್ರ ಚಟರ್ಜಿ ಅವರು ಈ ರಾಷ್ಟ್ರೀಯ ಗೀತೆಯನ್ನು ಬರೆದಿದ್ದಾರೆ. ಇದನ್ನು ಸಹ ನಾವು ನಮ್ಮ ಶಾಲೆಯಲ್ಲಿ ಪ್ರತಿದಿನ ಹೇಳ್ತೀವಲ್ಲ. ಮುಂದಿನ ಚಿಹ್ನೆ, ಇದು ಯಾವ ಪ್ರಾಣಿ? ಇದು ಯಾವ ಪ್ರಾಣಿ? ಇದು ಹುಲಿ. ಹುಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ರಾಷ್ಟ್ರ ಪ್ರಾಣಿ. ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ. ಮಕ್ಕಳೇ ನೋಡ್ತಾ ಇದ್ದೀರಲ್ಲ ಹುಲಿಯನ್ನ, ಇದು ಬಂಗಾಳದ ಹುಲಿ. ಇದು ನಮ್ಮ ರಾಷ್ಟ್ರ ಪ್ರಾಣಿ. ನೋಡಿ ಹುಲಿ ಎಷ್ಟು ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದೆ, ತುಂಬ ಗಾಂಭೀರ್ಯವಾಗಿ ಹುಲಿ ನಡೆದುಕೊಂಡು ಬರ್ತಾ ಇದೆ. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ. ಇಲ್ಲಿ ಒಂದು ಹೂ ಕಾಣಿಸ್ತಾ ಇದೆ, ಒಂದು ಪುಷ್ಪ ಕಾಣಿಸ್ತಾ ಇದೆ, ಇದು ಯಾವುದು? ಜ್ವರಗಿಳಿ. ಕಮಲ ನಮ್ಮ ರಾಷ್ಟ್ರೀಯ ಪುಷ್ಪ, ಅರ್ಥ ಆಯ್ತಲ್ಲ. ಕಮಲ ಎಲ್ಲಿರುತ್ತೆ? ಕೆಸರಲ್ಲಿ ಇರುತ್ತೆ, ಕೆರೆಯಲ್ಲಿ ಇರುತ್ತಲ್ಲ. ನಿಮ್ಮೂರಲ್ಲೂ ಇದೆಯಲ್ಲ ಕೆರೆ, ಅದರಲ್ಲಿ ಇದೆಯಾ ಕಮಲದ ಹೂಗಳು? ವೆರಿ ಗುಡ್.
ಮಕ್ಕಳೇ ನೋಡಿ, ಕಮಲದ ಹೂವನ್ನ ನೋಡ್ತಾ ಇದ್ದೀರಲ್ಲ, ತುಂಬಾ ಸುಂದರವಾಗಿದೆ ಅಲ್ಲ. ಅದರ ಎಲೆ ತುಂಬಾ ವಿಶಾಲವಾಗಿದೆ. ಇದು ನಮ್ಮ ರಾಷ್ಟ್ರೀಯ ಹೂವು ಕಮಲ. ಈಗ ಇಲ್ಲೊಂದು ನಿಮಗೆ ನದಿ ಕಾಣಿಸ್ತಾ ಇದೆ. ಯಾವ ನದಿ ಅದು? ಗಂಗಾ. ಗಂಗಾ ನದಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ರಾಷ್ಟ್ರೀಯ ನದಿ. ನಮ್ಮ ರಾಷ್ಟ್ರೀಯ ನದಿ ಯಾವುದು? ಗಂಗಾ. ಮಕ್ಕಳೇ, ಗಂಗಾ ನದಿಯನ್ನು ನೋಡ್ತಾ ಇದ್ದೀರಲ್ಲ. ಹೌದು, ಗಂಗಾ ನದಿ ನಮ್ಮ ದೇಶದಲ್ಲಿ ಅತಿ ಉದ್ದವಾದ ನದಿ. ನೋಡಿ, ನದಿಯ ದಡದಲ್ಲಿ ಹಲವಾರು ದೇವಾಲಯಗಳು ಇದೆ. ಈಗ ಮುಂದಿನ ಚಿಹ್ನೆ ನೋಡಿ, ಇಲ್ಲೊಂದು ಹಣ್ಣು ಕಾಣಿಸ್ತಾ ಇದೆ. ಈ ಹಣ್ಣನ್ನ ತಿಂದಿದ್ದೀರಾ? ನಿಮ್ಗೆ ಇಷ್ಟನ ಈ ಹಣ್ಣು ಅಂದ್ರೆ? ಇಷ್ಟಕ್ಕೆ ಯಾವ ಹಣ್ಣು ಇದು? ಹೌದು, ಮಾವಿನ ಹಣ್ಣು. ಇದು ನಮ್ಮ ರಾಷ್ಟ್ರೀಯ ಹಣ್ಣು, ನಮ್ಮ ರಾಷ್ಟ್ರ ಹಣ್ಣು, ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ಮಾವು. ನಮ್ಮ ತಾಲೂಕು ಯಾವುದು? ಶ್ರೀನಿವಾಸಪುರವನ್ನ ಮಾವಿನ ಹಣ್ಣಿನ ನಗರ ಎಂದು ಕರೆಯುತ್ತೇವಲ್ಲ, ಮಾವಿನ ಹಣ್ಣು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇಲ್ಲಿ ಒಂದು ಆಟ ಕಾಣಿಸ್ತಾ ಇದೆ. ಯಾವ ಆಟ ಇದು? ಹಾಕಿ. ಹಾಕಿಯನ್ನ ನೋಡ್ತಾ ಇದ್ದೀರಾ? ಹಾ, ಇದು ನಮ್ಮ ರಾಷ್ಟ್ರೀಯ ಆಟ, ನಮ್ಮ ರಾಷ್ಟ್ರ ಆಟ, ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ ಯಾವುದು? ಹಾಕಿ. ಮಕ್ಕಳೇ, ಇಲ್ಲಿ ನೋಡಿ, ಆಟಗಾರರೆಲ್ಲ ವಿಶಾಲವಾದ ಮೈದಾನದಲ್ಲಿ ಹಾಕಿ ಆಟವನ್ನು ಆಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ನಮ್ಮ ಭಾರತ ದೇಶದ ಹಾಕಿ ಆಟಗಾರರು ಒಲಿಂಪಿಕ್ಸ್ನಲ್ಲಿ ಹಲವಾರು ಬಾರಿ ಚಿನ್ನದ ಪದಕವನ್ನು ಗೆದ್ದುಕೊಂಡು ಬಂದಿದ್ದಾರೆ. ನೋಡಿ, ಎಲ್ಲ ಆಟ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ. ಇದಕ್ಕೆ ಒಂದು ಹಾಕಿ ಸ್ಟಿಕ್ ಮತ್ತು ಬಾಲ್ ಬೇಕಾಗುತ್ತೆ. ಇದು ನಮ್ಮ ರಾಷ್ಟ್ರೀಯ ಆಟ. ಇಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡಿ. ಇದು ಯಾವ ಮರ? ಆಲದ ಮರ, ಬ್ಯಾನಿಯನ್ ಟ್ರೀ. ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ ಯಾವುದು? ಬ್ಯಾನಿಯನ್ ಟ್ರೀ. ಆಲದ ಮರವನ್ನು ನೋಡಿದ್ದೀರಾ? ಈ ತರ ಮರ ನಿಮ್ಮ ಊರಿನಲ್ಲಿ ಇದೆಯಾ? ಇದೆಯಲ್ಲ. ಈಗ ಮುಂದಿನ ಚಿಹ್ನೆ ಯಾವ್ದಿದು? ಯಾವ ಪಕ್ಷಿ ಇದು? ಹೌದು, ನವಿಲು. ನವಿಲನ್ನ ನೋಡಿದ್ದೀರಾ? ನವಿಲನ್ನ ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಕರಿತೀವಿ. ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ಯಾವುದಂದ್ರೆ ಪಿಕಾಕ್. ಮಕ್ಕಳೇ, ಇಷ್ಟೊತ್ತು ನೀವು ನಮ್ಮ ಭಾರತ ದೇಶದ ಕೆಲವೊಂದು ರಾಷ್ಟ್ರೀಯ ಚಿಹ್ನೆಗಳನ್ನು ಪರಿಚಯ ಮಾಡಿಕೊಂಡ್ರಲ್ಲ. ಇಷ್ಟಕ್ಕೂ ಈ TLM ಯಾವ ರೀತಿಯಾಗಿದೆ? ವೆರಿ ಗುಡ್. ಥ್ಯಾಂಕ್ ಯು.